ಡೈಲಿ 200-300 ಜನ. ನಮ್ಮ ನಮ್ಮ ಯಜಮಾನ್ ವೆಂಕಟೇಶ್, ಎಸ್ ವೆಂಕಟೇಶ್ ಅಂತ ಹೇಳಿ, ಶೆಟ್ರ್ ವೆಂಕಟೇಶ್ ಅಂತೇಳಿ, ಜಿಹನ್ ಹೋಟೆಲ್ ಮಾಲೀಕರು. ಜನಗಳು ತುಂಬಾ ತಿರುಗಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಅನುಕೂಲ ಆಗ್ಲಿ, ತುಂಬಾ ಜನ ಊಟ ಎಲ್ಲ ತಿರುಗಾಡ್ತಾರೆ ಅಂತವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಮಧ್ಯಾಹ್ನ ಟೈಮಲ್ಲಿ ಊಟ ಕೊಡಕ್ಕೆ ಶುರು ಮಾಡಿದ್ದಾರೆ. ಇದು ನಾವು ಅವ್ರು ಎಷ್ಟು ದಿನ ಹೇಳ್ತಾ ಇದ್ರು ಅಷ್ಟು ದಿನ ನಾವು ಆಗ್ತಾ ಇರ್ತೀವಿ ಸರ್. ಡೈಲಿ ಅವ್ರು 2 ಸಾರಿ ಕೇಳಿದ್ರೆ 2 ಸಾರಿ ಕೊಡ್ತೀವಿ, ಸಬ್ಸಿಡಿ ಊಟ ಮಾಡಿರ್ತಾರೆ 200-300 ಜನ. ತುಂಬಾ ಖುಷಿ ಸರ್. ಯಾರಿಗೋ ಕೆಲವರಿಗೆ ರೋಡಲ್ಲಿ ಕೂತಿರೋರಿಗೆ ಊಟನೇ ಇರಲ್ಲ, ಅಂತವ್ರಿಗೂ ಕೊಡ್ತಾರೆ, ಚೆನ್ನಾಗಿರೋರ್ಗು ಕೊಡ್ತಾರೆ. ರೋಡಲ್ಲಿ ನಮ್ಮಂತ ಆಟೋ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಒಂದೊಂದು ಊಟಕ್ಕೆ ಎಷ್ಟು ಬೆಲೆ ಇದೆ, ಫ್ರೀಯಾಗಿ ಊಟ ಕೊಡ್ತಾರೆ ಅಂದ್ರೆ ಈ ಕಾಲದಲ್ಲಿ ಅವ್ರು 100 ವರ್ಷ ಚೆನ್ನಾಗಿರ್ಲಿ ಸರ್. ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಬಡವ್ರ ಬಗ್ಗರಿಗೆಲ್ಲ. ಓಕೆ, ಇವತ್ತು ಎಷ್ಟೋ ಕಡೆ ಜನ ದುಡ್ಡು ತಗೊಂಡು ಊಟ ಕೊಡೋದು ನೀವು ನೋಡಿರ್ತೀರ, ಹೋಟೆಲ್ಸ್ ಅಲ್ಲಿ ಇಲ್ಲಿ ಇರ್ಬೋದು. ಆದರೆ ಇಲ್ಲಿ ಬೆಂಗಳೂರಲ್ಲಿ, ಅದು ಗಾಂಧಿನಗರದಲ್ಲಿ, ಇಲ್ಲೊಬ್ಬರು ಪ್ರತಿದಿನ ಫ್ರೀಯಾಗಿ ಬರುವಂಥ ಅಷ್ಟು ಜನಕ್ಕೂ ಊಟ ಕೊಡ್ತಾ ಇದ್ದಾರೆ ಅವರು. ಸೊ ಇದ್ರ ಬಗ್ಗೆ ಯಾಕೆ ಇದನ್ನು ಶುರು ಮಾಡಿದ್ರು, ಯಾವ ಒಂದು ಉದ್ದೇಶ ಅವ್ರಿಗೆ, ಯಾವ ಇದರಿಂದ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ, ಅದು ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನಿಲ್ಲ, ಮೇಸ್ಟಿಕಲ್ಲಿ ಸುಮಾರು ಜನ ಎಲ್ಲಿಂದ ಬಂದಿರ್ತಾರ, ಯಾವ್ಯಾವ ಊರು ಕಡೆಯಿಂದ ಬಂದಿರ್ತಾರ, ಊಟ ಎಲ್ಲ ಹೆಂಗೆ ತಿರುಗ್ತಿರ್ತಾರ, ಹಂಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಯಜಮಾನರು ಮಾಲೀಕರು ಇದನ್ನು ಡೈಲಿ ಮಾಡಿ ಅಂತ ಹೇಳಿದರೆ, ಈಗ ಆಲ್ಮೋಸ್ಟ್ ಅಲ್ಲಿ 1 ತಿಂಗಳಾಯ್ತು ಹಿಂಗೆ ಮಾಡೋಕ್ಕೆ. ಇನ್ನು ಹಿಂಗೆ ಅವ್ರು ಎಷ್ಟು ದಿವಸ ಹೇಳ್ತಾರೆ ಅಷ್ಟು ದಿವಸ ಕಂಟಿನ್ಯೂ ಕೊಡೋಣ ಅಂತ ಆಸೆ. ಡೈಲಿ ನಾವು 250 ಜನಕ್ಕೆ ಹಾಕಿ ಮಾಡ್ತಾಯಿದ್ವಿ, ಡೈಲಿ 250-300 ಜನ. ನಮ್ಮ ನಮ್ಮ ಯಜಮಾನ್ ವೆಂಕಟೇಶ್, ಎಸ್ ವೆಂಕಟೇಶ್ ಅಂತೇಳಿ, ಶೆಟ್ರ್ ವೆಂಕಟೇಶ್ ಅಂತೇಳಿ, ಜಿಹನ್ ಹೋಟೆಲ್ ಮಾಲೀಕರು, ಅವರು ಡೈಲಿ ಮಾಡಿ ಅಂತ ಹೇಳಿದರೆ ಮಾಡ್ತಾ ಇದ್ವಿ, ಡೈಲಿ ಮಾಡ್ತಾ ಇದ್ವಿ. ನಮ್ಮ ಟೀಮು ಸಪೋರ್ಟ್ ಚೆನ್ನಾಗಿ ಕೊಡ್ತಾ ಇದೆ, ಹೋಟ್ಲಲ್ಲಿ ವರ್ಕರ್ಸ್ ಎಲ್ಲರೂ ಸಖತ್ ಟೀಮ್ ಕೊಡ್ತಾ ಇದೆ, ಡೈಲಿ ಒಬ್ಬರು ಮಾಡ್ತಾ ಇದ್ವಿ. ಡೈಲಿ 1 ವೆರೈಟಿ ಸರ್, ಸೇಮ್ ವೆರೈಟಿ ವೀಕ್ಲಿ ಕೊಡಲ್ಲ, ಡೈಲಿ 1 ವೆರೈಟಿ ಚೇಂಜ್ ಮಾಡ್ತಾ ಬರ್ತೀವಿ. ಗಾಂಧಿನಗರ ಹೇಳಿ ಸರ್. ಹೋಟೆಲ್ ಜಿಹನ್, ಜಿಹನ್ 4-star ಡಿಲೆಕ್ಸ್ ಹೋಟೆಲ್ ಸರ್. ದಿಸ್ ಇಸ್ ಜಿಹನ್ ಲಕ್ಸರಿಸ್ ಹೋಟೆಲ್ ಸರ್, 4-star ಡಿಲೆಕ್ಸ್ ಹೋಟೆಲ್ ಗಾಂಧಿನಗರಲ್ಲಿ. ಸೊ ನಾವು ವಿ ಹ್ಯಾವ್ 95 ರೂಮ್ಸ್, 9 ಕಾನ್ಫರೆನ್ಸ್ ಹಾಲ್ ಇದೆ ನಮ್ಮ ಹೋಟ್ಲಲ್ಲಿ. ಸೊ ನಾವು ಚೆನ್ನಾಗಿ ನಡಿ, ನಾವು ನಮ್ಮ ಟೀಮ್ ಎಲ್ಲ ವರ್ಕೌಟ್ ಮಾಡಿ, ನಮ್ಮ ಯಜಮಾನ್ರಿಗೆ ನಾವು ಟೀಮ್ ವರ್ಕೌಟ್ ಮಾಡಿ ನಾವು ಇದು ಮಾಡ್ತಾ ಇದ್ವಿ. ನಮ್ಮ ಹಂಗಾಗಿ ನಮ್ಮ ಯಜಮಾನ್ರು ಜನಗಳು ತುಂಬ ತಿರುಗಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಅನುಕೂಲ ಆಗಲಿ, ತುಂಬ ಜನ ಊಟ ಎಲ್ಲ ತಿರುಗಾಡ್ತಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಮಧ್ಯಾಹ್ನ ಟೈಮಲ್ಲಿ ಊಟ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದು ನಾವು ಅವ್ರು ಎಷ್ಟು ದಿನ ಹೇಳ್ತಾ ಇದ್ದಾರೆ ಅಷ್ಟು ದಿನ ನಾವು ಆಗ್ತಾ ಇರ್ತೀವಿ ಸರ್. ಡೈಲಿ ಸರ್ ಹೌದು ಸರ್, ಇಲ್ಲ ಇಲ್ಲ, ಒಂದು ಮಾತ್ರ ಇಲ್ಲ ಇಲ್ಲ ಇಲ್ಲ. ಯಾಕಂದರೆ ನಾವು ಯಾಕಂದ್ರೆ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ವಲ್ಲ, ಆ ಟಾರ್ಗೆಟ್ಗೆ ಹೋಗೋಣಂತ ಸುಮ್ಮನೆ. ಒಂದು ದಿವಸ ಜಾಸ್ತಿ ಮಾಡೋದು, ಒಂದು ದಿವಸ ಕಮ್ಮಿ ಮಾಡೋದು ಅದು ಬೇಡ ಅಂತ ಹೇಳೋ ಇಲ್ಲ, ಒಂದು ಟಾರ್ಗೆಟ್ ಮೇಲೆ ಒಂದು ಫುಲ್ ಮಾಡೋದು ಮಾಡಿದ್ವಿ. ಇವತ್ತೇನಂದರೆ ಇವತ್ತು ಕನ್ನಡ ರಕ್ಷಣೆ ಅವರು ಇದು ಮಾಡ್ತಾಯಿರಲ್ಲ, ಹಂಗಾಗಿ ಕ್ರೌಡ್ ಜಾಸ್ತಿ ಇದೆ, ಸ್ವಲ್ಪ ಜನವೂ ಜಾಸ್ತಿ ಇದೆ ಇವತ್ತು. ಇಲ್ಲ ನಾರ್ಮಲ್ ಆಗಿ ಒಂದು 280-300 ಜನ ಸಬ್ಸೆಂಟಾಗಿ ಊಟ ಮಾಡಿ ಹೋಗ್ತಾರೆ. ಅವ್ರು 2 ಸಾರಿ ಕೇಳಿದ್ರೆ 2 ಸಾರಿ ಕೊಡ್ತೀವಿ, ಸಬ್ಸೆಂಟಾಗಿ ಊಟ ಮಾಡಿ ಹೋಗ್ತಾರೆ 200-300 ಜನ. ಥ್ಯಾಂಕ್ ಯು. ಸಾಕಷ್ಟು ಜನ ಇಲ್ಲಿ ಊಟ ಮಾಡೋ, ಸರ್ ಊಟ ಮಾಡೋ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಏನದು ಒಳ್ಳೇದು ಸರ್. ಸರ್ ಹೇಳಿ, ಇವತ್ತು ಹೋರಾಟಕ್ಕೆ ಬಂದಿದ್ರಿ ನೀವು, ಸೊ ಇಲ್ಲಿ ಊಟ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಸೊ ಟೇಸ್ಟ್ ಎಲ್ಲ ಯಾವ ಥರ ಇತ್ತು ಸರ್? ಟೇಸ್ಟ್ ಚೆನ್ನಾಗಿದೆ, ಊಟ ಹೆಂಗಿದ್ರು ಊಟ ನಾವು ತಿಂತೀವಿ, ಕಾವೇರಿ ನೀರು ಹೆಂಗಿದ್ರು ನಾವು ಕಾವೇರಿ ನೀರು ಕುಡಿಲೇಬೇಕು, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ತಮಿಳ್ನಾಡು ಅವ್ರಿಗೆ ಕೊಡಬೇಕು ಬರಬಾರ್ದು ಅನ್ನೋದಲ್ಲ, ಅವರು ಮನುಷ್ಯರೇ, ಅಲ್ಲಿಸ್ಟ್ ನಮ್ಗೆ ಏನು ಬೇಕೋ ಅದು ಕೊಡಬೇಕು. ಸೊ ಈಗ ಹೋರಾಟಕ್ಕೆ ಬಂದಿದ್ರಿ, ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀರಿ ನೀವು? ತುಂಬ ಖುಷಿ ಸರ್. ಯಾರಿಗೋ ಕೆಲವರಿಗೆ ರೋಡಲ್ಲಿ ಕೂತಿರೋರಿಗೆ ಊಟನೇ ಇರಲ್ಲ, ಅಂಥವ್ರಿಗೂ ಕೊಡ್ತಾರೆ, ಚೆನ್ನಾಗಿರೋರ್ಗೂ ಕೊಡ್ತಾರೆ. ರೋಡಲ್ಲಿ ನಮ್ಮಂಥ ಆಟೋ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಒಂದೊಂದು ಊಟಕ್ಕೆ ಎಷ್ಟು ಬೆಲೆ ಇದೆ ಎಲ್ಲ ನಿಮಗೆ ಗೊತ್ತಿರೋ ವಿಷಯಗಳು. ಅದರಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ ಅಂದರೆ ಈ ಕಾಲದಲ್ಲಿ ಅವ್ರು 100 ವರ್ಷ ಚೆನ್ನಾಗಿರಲಿ ಸರ್. ಇದೇ ಥರ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಊಟ ಕೊಡೋ ಶಕ್ತಿ ದೇವ್ರು ತುಂಬಲಿ ಅಂತ ಇಷ್ಟಪಡ್ತೀವಿ. ರೆಗ್ಯುಲರ್ ಸರ್ ಡೈಲಿ ಕೊಡ್ತಾರೆ. ಸ್ನೇಹಿತರೆ ಎಲ್ಲ ಇದಾರೆ, ಬಟ್ ಹೊರಗಡೆ ಸ್ನೇಹಿತರೆಲ್ಲ ಒಂದು 20-30 ಸೀಟ್ ಬರ್ತೀವಿ ಸರ್. ನಾವು ಫುಡ್ ಡೆಲಿವರಿ ಸರ್, ಇಲ್ಲಿ ಲಾಡ್ಜಲ್ಲಿ ಇರೋಲ್ಲ, ಲಾಡ್ಜಲ್ಲಿ ಇರೋದು. ಹೌದು, ಟೇಸ್ಟ್ ಸೂಪರ್ ಆಗಿದೆ ಸರ್. ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಬಡವ್ರ ಬಗ್ಗರಿಗೆಲ್ಲ. ನಾವು ಕಾವೇರಿ ಹೋರಾಟ ಮಾಡ್ತಿದ್ದೀರಾ, ಚೆನ್ನಾಗಿ ನಮಗೆ ಬೆಂಬಲ ಸಿಗಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಹೇಳ್ತಿದ್ದಾರೆ, ಒಳ್ಳೇದಾಗಲಿ ಸರ್. ನೀವು ರೆಗ್ಯುಲರ್? ಹೌದು ಹೌದು ಸರ್, ನಾವು ಇಲ್ಲೇ ಇರೋದು ಗಾಂಧಿನಗರದಲ್ಲಿ, ಸುಮಾರು ದಿವಸದಿಂದ ಮಾಡ್ತೀವಿ, ಸುಮಾರು ದಿವಸದಿಂದ ಊಟ ಕೊಡ್ತವ್ರೆ, ಒಳ್ಳೇದು ಮಾಡ್ತವ್ರೆ ಜನಕ್ಕೆ. ಸ್ವಲ್ಪ ಅನ್ನ ಇಲ್ಲದವ್ರಿಗೆ ಅನ್ನ ಕೊಡ್ತಾ ಇದ್ದಾರೆ, ಅವರು ಸ್ವಲ್ಪ ಚೆನ್ನಾಗಿರಲಿ ಅಂತ ಅವ್ರಿಗೆ.